ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಮಾತ್ರ ನಮ್ಮ ಶತ್ರುಗೂ ಬೇಡ ಅನ್ನುವ ರೀತಿಯಲ್ಲಿ ಆಗಿದೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಅದರ ಮುಂದಾಳತ್ವ ವಹಿಸಿಕೊಂಡು ಮಾಡೋ ಕೊಟ್ರೆ ಇಡಿ ವಿಚಾರಣೆ ಕರೀತಾರೆ ಈಗ ಕಾಂಗ್ರೆಸ್ ಏನು ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದೆ ಏನು ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಏನು ಅಭ್ಯರ್ಥಿಗಳು ಯಾರ್ಯಾರು ಅಂತ ಹೇಳಿ ಜನರು ಮುಂದಿಡೋದಕ್ಕೆ ರೆಡಿ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚು ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಚುನಾವಣೆಗೆ ನಿಲ್ಲೋದಿಕ್ಕೆ ಅಭ್ಯರ್ಥಿಯಾಗಿ ತನಗೆ ಅರ್ಜಿ ಸಲ್ಲಿಸಬೇಕು ಹೈಕಮಾಂಡ್ಗೆ ಸೊ ಅದಕ್ಕೂ ಕೂಡ ಅವಕಾಶ ಇಲ್ಲದೆ ಇರೋ ತರ ಬಿಜೆಪಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಯಾವತ್ತೋ ಮಾಡ್ತಾರೆ ಬಟ್ ಯಾವ ರೀತಿಯಲ್ಲಿ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವ್ರನ್ನ ಅಂದರೆ ಅದು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಓಂ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅನ್ಕೋತೀನಿ ರಾಜಕೀಯದ ಹವಾ ಎಷ್ಟು ಜೋರಾಗಿದೆ ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಕೋಲಾರ ಅಂತಿದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು 10 ದಿನದಲ್ಲಿ 5 ಕೇಸ್ಗಳ ವಿಚಾರಣೆ ಇಡಿ ಮಾಡ್ತಾ ಇದೆ ನಿರಂತರವಾಗಿ ಮತ್ತೆ ಒಂದು ಕಡೆ ದೆಹಲಿಗೆ ಕರೀತಾರೆ ಇನ್ನೊಂದು ಕಡೆ ಏನು ಚೆನ್ನೈ ಕೇಸು ಬೆಂಗಳೂರಲ್ಲೇ ಏನು ವಿಚಾರಣೆಯನ್ನು ಆನ್ಲೈನ್ ಮೂಲಕ ಮಾಡ್ತಾರೆ ಒಟ್ಟಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಬಿಡುವು ಕೊಡಬಾರದು ಅವರನ್ನು ಇವಾಗಿಂದ ಶುರು ಮಾಡಿಕೊಂಡ್ರೆ ಈಗಲೇ ಇನ್ನು ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇರುವಾಗಲೇ ಅದರಲ್ಲಿ ಪ್ರಮುಖ ಪಾತ್ರ ಇರುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರದ್ದು ಅಂದರೆ ಯಾವ್ಯಾವ ಅಭ್ಯರ್ಥಿಗಳನ್ನು ಈಗಾಗಲೇ ಅಂದರೆ ಒಂದೊಂದು ಕ್ಷೇತ್ರಕ್ಕೆ 5-10 ಜನ ಅರ್ಜಿ ಸಲ್ಲಿಸಿರ್ತಾರೆ ನಾನು ಅಭ್ಯರ್ಥಿ ಆಗಬೇಕು ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ನನಗೆ ಬಿ ಫಾರ್ಮ್ ಕೊಡಿ ನಿಲ್ಲೋದಕ್ಕೆ ಅಂತ ಅದರಲ್ಲಿ ಆಯ್ಕೆ ನಡೀಬೇಕು ಆ ಆಯ್ಕೆ ನಡೆಸೋ ವಿಚಾರದಲ್ಲಿ ಮೀಟಿಂಗ್ಗಳಿರುತ್ತೆ ಕೆಲಸಗಳಿರುತ್ತೆ ಸೊ ಇದನ್ನು ಮಾಡೋದಕ್ಕೇ ಟೈಮ್ ಕೊಡ್ತಿಲ್ಲ ಯಾಕೆಂದರೆ ಇಡಿ ವಿಚಾರಣೆ 10 ದಿನದಲ್ಲಿ 5 ಕೇಸ್ಗಳ ವಿಚಾರಣೆ ಮಾಡ್ತಾರೆ ನಿರಂತರವಾಗಿ ದೆಹಲಿಗೆ ಹೋಗು ಬಾ ಬರೀ ಇಂಥದ್ದೇ ನಿರಂತರವಾಗಿ ಅವ್ರನ್ನ ಎಂಗೇಜ್ ಮಾಡೋ ಕೆಲಸ ನಡೀತಾ ಇದೆ ಡಿ ಕೆ ಶಿ ಅವರು ಸಮರ್ಥ ಸಂಘಟಕರು ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಅವರು ಸಂಘಟನೆಯಲ್ಲಿ ನಿಸ್ಸೀಮರು ಹಾಗಾಗಿನೇ ಏನು ಈ ಒಂದು ಪ್ರಯತ್ನನ ಬಿ ಜೆ ಪಿ ಹಿಂದೆ ನಿಂತ್ಕೊಂಡು ಮಾಡ್ತಾ ಇದೆಯೇನೋ ಅನ್ನುವ ಏನು ಆರೋಪಗಳು ಕೇಳಿಬರ್ತಾ ಇದೆ ಕಾಂಗ್ರೆಸ್ ಕೂಡ ಕಿಡಿಕಾರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಂತಲೇ ಅವ್ರ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ ಅವ್ರ ಕೇಸ್ಗಳ ವಿಚಾರಣೆನ ಈಗಲೇ ತಂದುಕೊಳ್ತಾ ಇರುವಂಥದ್ದು ಆ ಕಾರಣಕ್ಕೇ ನೋಡಿ ಅದು ನೇರವಾಗಿ ಕಾಣಿಸೋದು ಹೇಗೆ ಅಂತ ಹೇಳಿದರೆ ಭಾರತ್ ಜೋಡೋ ಯಾತ್ರೆ ವೇಳೆಲ್ಲ ಅವ್ರನ್ನ ಫ್ರೀ ಓಡಾಡೋಕೆ ಬಿಡಲೇ ಇಲ್ಲ ಅಲ್ಲಿ ಯಂಗ್ ಇಂಡಿಯಾದ ಏನು ಅದಕ್ಕೆ ಯಾಕೆ ನೀವು ದುಡ್ಡು ಕೊಟ್ರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ಬರನ್ನು ಕೂಡ ಕರೆದು ವಿಚಾರಣೆ ಮಾಡಿದರು ಈಗ ಅದಾದಮೇಲೆ ಸ್ವಲ್ಪ ದಿನ ಫ್ರೀ ಇತ್ತು ಈಗ ಮತ್ತೆ ಯಾವಾಗ ಪಕ್ಷದ ಸಂಘಟನೆ ಕೆಲಸಗಳು ಜಾಸ್ತಿ ಇರುತ್ತೋ ಅವಾಗ ಮತ್ತೆ ಕರೀತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ನೇರವಾಗಿ ಇನ್ನು ಚುನಾವಣೆ ಬಂದರೆ ಇನ್ನೇನು ಕತೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರದ್ದು ಗೊತ್ತಿಲ್ಲ ಇ ಡಿ ಐ ಟಿ ಎಲ್ಲವೂ ಕೂಡ ವಿಚಾರಣೆ ಮೇಲೆ ವಿಚಾರಣೆ ಅದನ್ನು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ತಿಹಾರ್ ಜೈಲಿಗೆ ಹೋಗಿ ಬಂದ ನಂತರ ಡಿ ಕೆ ಶಿ ಅವ್ರನ್ನ ಏನು ಎಳೆದಾಡ್ತಾ ಇದ್ದಾವೆ ಎಲ್ಲ ಏನು ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಈ ರೀತಿ ಮಾಡ್ತಾ ಇರುವಂಥದ್ದು ಅನ್ಯಾಯ ಇದು ಬೇಕಂತಲೇ ಬಿ ಜೆ ಪಿನೇ ಮಾಡಿಸ್ತಾ ಇದೆ ಇ ಡಿ ಏನು ಐ ಟಿ ಏನು ಸಾಂವಿಧಾನಿಕ ಸಂಸ್ಥೆಗಳೇನಿದ್ರೆ ಅವನ್ನು ದುರ್ಬಳಕೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ಸನ್ನು ತಡಿಬೇಕು ಕಾಂಗ್ರೆಸ್ ಬೆಳವಣಿಗೆಯನ್ನು ತಡಿಬೇಕು ಇದು ಏನು ನ್ಯಾಯ ಮಾರ್ಗ ಅಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಅವ್ರು ಮಾಡಿರೋ ಅನ್ಯಾಯಕ್ಕೇನೆ ವಿಚಾರಣೆ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯವರು ಅಥವಾ ಬಿ ಜೆ ಪಿ ವಕ್ತಾರರು ಹೇಳುವಂಥದ್ದು ಒಟ್ಟಾರೆಯಾಗಿ ಏನೂ ಮಾಡೋಕ್ಕಾಗಲ್ಲ ಒಂದು ಕೇಸ್ ಇದೆ ಅಂದಾಗ ಆ ಸಂಸ್ಥೆ ವಿಚಾರಣೆಗೆ ಕರೆದಾಗ ಹೋಗಲೇಬೇಕಾಗುತ್ತೆ ಅದು ಯಾವ ಸಂದರ್ಭದಲ್ಲಿ ಕರೀತಾರೋ ಗೊತ್ತಿಲ್ಲ ಅದ್ರ ಹಿಂದೆ ನಿಂತ್ಕೊಂಡು ಬಿ ಜೆ ಪಿ ಇದನ್ನು ಮಾಡಿಸ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು ಕೂಡ ಏನು ಪರೋಕ್ಷವಾಗಂತೂ ನಮ್ಮ ಕಣ್ಣಿಗೆ ಅದು ಕಾಣಿಸುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಪಕ್ಷದ ಕೆಲಸಗಳಿರ್ತಾವೋ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಾರಣೆ ಕರೀತಾರೆ ಇದು ಕಾಕತಾಳಿಯೇನೋ ಅಥವಾ ನಡೀತಾ ಇರೋದೋ ನೀವೇ ವಿಚಾರ ಮಾಡಿ ಸಹಜವಾಗಿನೇ ಸೊ ಹಾಗಾಗಿ ಇನ್ನು ಈ ರೀತಿಯ ಡ್ರಾಮಾಗಳು ಈ ರೀತಿಯ ಹೈ ಡ್ರಾಮಾಗಳು ನಡೆಯೋದು ಕನ್ಫರ್ಮ್ ಇನ್ನು ನಿಧಾನಕ್ಕೆ ಚುನಾವಣಾ ಕಾವು ಏರ್ತಾ ಇದೆ ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ವಿರೋಧಿ ಪಕ್ಷಗಳು ಕಟ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತವೆ ಇದು ಆ ಪ್ರಯತ್ನದ ಇನ್ನೊಂದು ಭಾಗ ಅಂತ ಅನ್ನಿಸ್ತಾ ಇದೆ ಸದಾ ಈ ರೀತಿಯ ಮಾಹಿತಿಪೂರ್ಣ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸದಾ ನೋಡಿ ಒನ್ ಇಂಡಿಯಾ ಕನ್ನಡ